ಇನ್ನು ಚಾಮರಾಜನಗರದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭ ಮಾಡಲಾಗಿದೆ ಕುಂತೂರಿನಲ್ಲಿರುವ ಸಕ್ಕರೆ ಕಾರ್ಖಾನೆ ಪುನರಾರಂಭ ಆಗಿದೆ ಚಾಮರಾಜನಗರದಲ್ಲಿ ಲಾಕ್ಡೌನ್ ನಿಯಮವನ್ನ ಉಲ್ಲಂಘನೆ ಮಾಡಿ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಇದೀಗ ಪುನರಾರಂಭ ಆಗಿದೆ ತಮಿಳುನಾಡಿನಿಂದ 45 ಕ್ಕೂ ಹೆಚ್ಚು ಕಾರ್ಮಿಕರು ಬರ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿದೆ ಕಾರ್ಮಿಕರ ಕೊರೋನಾ ಪರೀಕ್ಷೆ ಮಾಡದ ಕೆಲಸಕ್ಕೆ ಬಳಸಿಕೊಳ್ತಾ ಯಾ ಕಾರ್ಖಾನೆ ಮಾಲೀಕರ ವಿರುದ್ಧ ಇದೀಗ ರೈತ ಸಂಘದವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾರ್ಖಾನೆಯ ಕ್ರಮಕ್ಕೆ ರೈತ ಸಂಘ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ತಮಿಳುನಾಡಿನಿಂದ ಕೊರೋನಾ ವರ್ಕರ್ಸ್ ಇದ್ದರೆ ಅದಕ್ಕೆ ಯಾರು ಹೊಣೆ ಈಗಾಗಲೇ ಚಾಮರಾಜನಗರ ಗ್ರೀನ್ ಝೋನ್ ನಲ್ಲಿದೆ ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಕಾರ್ಮಿಕರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಅವರಿಗೆ ಯಾವುದೇ ರೀತಿ ಕೊರೋನಾ ಟೆಸ್ಟ್ ಆಗಿಲ್ಲ ಕೊರೋನಾ ಟೆಸ್ಟ್ ಮಾಡದಲೇ ಅವರನ್ನ ಕಾರ್ಖಾನೆಗೆ ಕರ್ಕೊಂಡು ಬರಲಾಗಿದೆ ಒಂದು ವೇಳೆ ಇವರಿಂದ ಏನಾದರೂ ಕೊರೋನಾ ಬಂದ್ರೆ ಇದಕ್ಕೆ ಯಾರು ಹೊಣೆ ಅಂತ ರೈತ ಸಂಘ ಆರೋಪವನ್ನ ಮಾಡ್ತಾ ಇದೆ ಕಾರ್ಮಿಕರನ್ನ ಕ್ವಾರಂಟೈನ್ ನಲ್ಲಿಟ್ಟು ನಂತರ ಅವಕಾಶವನ್ನ ನೀಡಬೇಕಾಗಿತ್ತು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಬರ್ತಾ ಇದೆ ಸ್ಥಳೀಯ ಕಾರ್ಮಿಕರನ್ನೇ ಬಳಸಿಕೊಂಡು ಕಾರ್ಖಾನೆಯನ್ನ ಆರಂಭಿಸಬೇಕಾಗಿತ್ತು ಜುಬಿಲಿಯಂಟ್ ಪ್ರಕರಣ ಕಣ್ಮುಂದೆಯೇ ಇರುವಾಗ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡುತ್ತಿದ್ದಾರೆ ಅಂತ ಚಾಮರಾಜನಗರ ಜಿಲ್ಲಾಡಳಿತದ ವಿರುದ್ಧ ಇದೀಗ ರೈತ ಮುಖಂಡರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಂದೀಶ್ ಸರ್ಕಾರ ಕೂಡ ಕೆಲವೊಂದು ಸಡಿಲಿಕೆಯನ್ನು ಮಾಡಿದೆ ಗ್ರೀನ್ ಝೋನ್ ನಲ್ಲಿ ಬಟ್ ಅದು ಏನು ಅಂದ್ರೆ ಸಿಟಿಯಿಂದ ಹೊರಗಡೆ ಇರುವಂತಹ ಕಾರ್ಖಾನೆಗಳನ್ನು ಆರಂಭ ಮಾಡಬಹುದು ಅನ್ನುವಂತ ಒಂದು ಪರ್ಮಿಷನ್ ಕೊಟ್ಟಿದೆ ಬಟ್ ನಿಯಮಗಳೇನಿದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕು ಬಟ್ ಈ ಕಾರ್ಖಾನೆ ವಿಚಾರಕ್ಕೆ ಬರೋದಾದ್ರೆ ಎಲ್ಲಾ ರೀತಿಯಾದಂತಹ ನಿಯಮಗಳನ್ನು ಪಾಲಿಸಿ ಓಪನ್ ಮಾಡಲಾಗಿದೆಯಾ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರೈತ ಸಂಘದವರು ಇಲ್ಲಿ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆ ಒಂದು ಗ್ರೀನ್ ಝೋನ್ ಅಲ್ಲಿ ಬರುತ್ತೆ ಹಂಗಾಗಿ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಒಂದು ಏನು ಚಾಮರಾಜನಗರ ಜಿಲ್ಲೆ ಕುಂತೂರಿನಲ್ಲಿ ಬಣ್ಣಾರ ಸಕ್ಕರೆ ಕಾರ್ಖಾನೆ ಅದಕ್ಕೆ ಓಪನ್ ಮಾಡಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿತ್ತು ಆದ್ರೆ ಈ ಅವಕಾಶವನ್ನ ದುರುಪಯೋಗ ಪಡಿಸಿಕೊಂಡಂತಹ ಕಾರ್ಖಾನೆ ಆಡಳಿತ ಮಂಡಳಿ ತಮಿಳುನಾಡಿನಿಂದ 45 ಕ್ಕೂ ಹೆಚ್ಚು ಕಾರ್ಖಾನೆ ಕರ್ಕೊಂಡು ಬಂದಿದೆ ಇದೇ ಆತಂಕ ಕಾರಣವಾಗಿರುತ್ತದೆ ಯಾಕೆಂದ್ರೆ ತಮಿಳುನಾಡು ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ 5ನೇ ಸ್ಥಾನದಲ್ಲಿದೆ ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ಕಾರ್ಮಿಕರನ್ನ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಮಾಡಿಲ್ಲ ಸುಮ್ಮನೆ ಬೇಕು ಅಂತ ಏನು ಪ್ರಾಥಮಿಕವಾಗಿ ಆರೋಗ್ಯ ತಪಾಸಣೆ ಮಾಡೋದು ಬಿಟ್ರೆ ಅವರಿಗೆ COVID-19 ಏನು ಅಗತ್ಯ ಇದೆ ಆ ತರದ ಯಾವುದೇ ಒಂದು ಟೆಸ್ಟ್ ಇಲ್ಲ ಮತ್ತೆ ಅವ್ರಿಗೆ ಗಂಟಲು ದ್ರವ ಅಥವಾ ಕ್ವಾರಂಟೈನ್ ಇಟ್ಟು ಅವ್ರನ್ನ ತಗೊಂಡ್ಬೇಕಾಯ್ತು 14 ದಿನ ಮುಂಚಿತವಾಗಿ ಅದಾದ ಯಾವ್ದನ್ನು ಸಹ ಪಾಲನೆ ಮಾಡದೆ ಏಕೆ ಹಾಕಿ ಅವ್ರನ್ನ ಕರ್ಕೊಂಡ್ಬಂದು ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಸುಮ್ಮನೆ ಒಂದು ಸ್ಕ್ರೀನಿಂಗ್ ಮಾಡಿ ಅವ್ರನ್ನ ಕಾರ್ಖಾನೆ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿಂದ ಕೊರೋನಾ ಹರಡೋ ಭೀತಿ ಈಗ ಚಾಮರಾಜನಗರ ಆಗಿದೆ ಹಾಗಾಗಿ ರೈತ ಸಂಘ ತೀವ್ರ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅಕಸ್ಮಾತ್ ಈ ತರ ಬಂದ್ರೆ ಈಗ ನಮ್ ಕಣ್ಮುಂದೆ ನಂಜನಗೂಡು ತಾಲೂಕಿನ ಒಂದು ಜುಬಿಲೆಂಟ್ ಪ್ರಕರಣ ನಮ್ ಕಣ್ಮುಂದೆ ಇದೆ ಯಾವ ರೀತಿ ಬರುತ್ತೋ ಯಾವ ರೀತಿ ಯಾವ ಕಾರ್ಮಿಕರು ಬಂತು ಇನ್ನೂ ಗೊತ್ತಾಗಿಲ್ಲ ಹಾಗಾಗಿ ತಮಿಳುನಾಡಿನಿಂದ ಬಂದಿರತಕ್ಕಂಥ ಕಾರ್ಮಿಕರಿಂದ ಇದು ಹರಡಿದ್ರೆ ಯಾರ ಜವಾಬ್ದಾರಿ ಅನ್ನೋದು ರೈತ ಸಂಘದ ಒಂದು ಒಂದು ಆಕ್ಷೇಪ ಆಗಿದೆ ಹಾಗಾಗಿ ಯಾರು ಬಂದಿದ್ದಾರೆ ಆ ಕಾರ್ಮಿಕರನ್ನ ಕ್ವಾರಂಟೈನ್ ಇಡಬೇಕು ಅಥವಾ ಅವರಿಗೆ ಒಂದ್ ಪರೀಕ್ಷೆ ಮಾಡಿ ಅವ್ರನ್ನ ಕೆಲಸಕ್ಕೆ ಬಿಡ್ಬೇಕು ಅನ್ನೋದು ರೈತ ಸಂಘದ ಆರೋಪ ಇದೆ ಮಾಹಿತಿಗಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಂಜುಂಡ್ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಂಜುಂಡ್ ಸ್ವಾಮಿ ಅವರೇ ನಿಮ್ಮ ಆರೋಪ ಏನು ಈ ಕಾರ್ಖಾನೆ ವಿರುದ್ಧ ಮೇಡಮ್ ಕಾರ್ಖಾನೆ ವಿರುದ್ಧ ಅನ್ನೋದಕ್ಕಿಂತ ಈಗ ರಾಜ್ಯದಲ್ಲಿ ಎಲ್ಲಾ ಕಡೆ ಕ್ವಾರಂಟೈನ್ ಇದೆ ಹೌದು ಕೊರೋನಾ ಆಗಿರ್ಬೇಕಾದ್ರೆ ಚಾಮರಾಜ ಜಿಲ್ಲೆ ಕೊರೋನಾ ಮುಕ್ತವಾದಂತ ಒಂದು ಜಿಲ್ಲೆ ಚಾಮರಾಜನಗರ ಹಸಿರು ವಲಯವಾಗಿದೆ ಪಕ್ಕದ ತಮಿಳುನಾಡು ಜಿಲ್ಲೆಯಲ್ಲಿ 2000 ಜನ ಕೊರೋನಾ ಪೀಡಿತರಿದ್ದಾರೆ ಆಗಿನ ಜಿಲ್ಲೆಯಿಂದ ಕಾರ್ಮಿಕರನ್ನ ತಗೊಂಡ್ಬಂದು ಇಲ್ಲಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಿದ್ದಾರೆ 45 ಜನ ಕಾರ್ಮಿಕರು ಮೊನ್ನೆ ಬಂದು ಕಾರ್ಖಾನೆ ಬಂದಿದ್ದಾರೆ ಬಟ್ ಇಲ್ಲಿ ರೈತರು ಕಬ್ಬು ಅರಿಯುತ್ತಾ ಇದ್ದಾರೆ ಒಂದು ವಿಷಯ ಬಿಟ್ರೆ ನಮ್ಗೆ ಭಯ ಆಗ್ತಾ ಇರೋದು ಆ ಭಾಗದಿಂದ ಬಂದಿರತಕ್ಕಂಥ ಕಾರ್ಮಿಕರಿಂದ ಮಂಡ್ಯದ ಒಂದು ಕರ್ಕೊಂಡ್ಬಂದಿದ್ದಾರೆ ಮೊನ್ನೆ ಮೇಡಮ್ 3 ದಿನ ಆಯ್ತು ಮೇಡಮ್ 3 ದಿನ ಆಯ್ತು ಈಗ ಎಲ್ಲಾ ಗಡಿಗಳಲ್ಲೂ ಕೂಡ ಸ್ಟ್ರಿಕ್ಟ್ ಇದೆ ಅಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಇದಕ್ಕೆ ಜಿಲ್ಲಾಡಳಿತನೇ ಅನುಮತಿ ಕೊಟ್ಟಿದೆ ಓಕೆ ಯಾಕಂದ್ರೆ ನಾವು ಈಗಾಗಲೇ ತಹಸೀಲ್ದಾರ್ ಜೊತೆ ಈ ರೀತಿ ಆಗಿದೆ ಅಂತ ಆ ತಕ್ಷಣನೇ ತಹಸೀಲ್ದಾರ್ಗೆ ದೂರವಾಣಿ ಮುಖಾಂತರ ಮಾತಾಡುದು ಅವ್ರು ಇವರನ್ನ ಪರೀಕ್ಷೆ ಮಾಡಿ ನಾವು ಕೊಳ್ಳೇಗಾಲದಲ್ಲಿ ಪರೀಕ್ಷೆ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಕೊಳ್ಳೇಗಾಲದಲ್ಲಿ ಆಗಿರ್ತಕ್ಕಂಥ ಪರೀಕ್ಷೆಯನ್ನ ಒಪ್ಪಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಗಂಟಲು ದ್ರವ ಮತ್ತು ಇತರೆ ಯಾವುದೇ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಮೂಲ ವ್ಯವಸ್ಥೆಗಳು ಅಲ್ಲಿಲ್ಲ ಅವ್ರು ಸುಮ್ಮನೆ ಜ್ವರ ಏನಿದೆ ಅದನ್ನ ಪರೀಕ್ಷೆ ಮಾಡಿ ಕಳಿಸ್ಕೊಟ್ರೆ ಅದು ಇದನ್ನ ಕೊರೋನಾನ ಪರೀಕ್ಷೆ ಮಾಡ್ತಕ್ಕಂಥ ಲಕ್ಷಣಗಳಲ್ಲ ಮತ್ತೆ ಬಂದಿರತಕ್ಕಂಥ ಕಾರ್ಮಿಕರಿಗೆಲ್ಲ 14 ದಿನ ಇರುವ ಕ್ವಾರಂಟೈನ್ ಅಲ್ಲಿ ಇಟ್ಟು ಪರೀಕ್ಷೆ ಆದ ನಂತರ ಅವ್ರನ್ನ ಕಾರ್ಮಿಕರಾಗಿ ಪರಿಗಣಿಸ್ಬೇಕು ಇಲ್ಲಾಂದ್ರೆ ಚಾಮರಾಜನಗರದಲ್ಲಿ ಕೊರೋನಾ ಭೀತಿ ಹರಡೋದಕ್ಕೆ ಇದೊಂದು ಮೂಲ ಒಂದು ವ್ಯವಸ್ಥೆ ಆಗುತ್ತೆ ಇದು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿಲ್ಲ ತಾಲೂಕು ತಂಡಾಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿದೀನಿ ದೂರವಾಣಿ ಮುಖಾಂತರ
ಅವರು ನಾವು ಪರೀಕ್ಷೆ ಮಾಡಿ ಕಳಿಸಿದೀವಿ ಕಾರ್ಖಾನೆಗೆ ಅದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತೊಂದರೆ ಆಗದ ರೀತಿ ನೋಡ್ಕೊಳ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಜುಬಿಲೆಂಟ್ ಕಾರ್ಖಾನೆಯಲ್ಲೂ ಸುದ ಇದೇ ರೀತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಅದು ಒಬ್ಬ ವ್ಯಕ್ತಿ ಹರಡಿದ್ರೆ ಸಾವಿರಾರು ಜನಕ್ಕೆ ಪ್ರಚಾರ ಆಗತ್ತ ಒಂದು ಕಾಯಿಲೆ ಇದು. ಇಂತಹ ಒಂದು ಸಂದರ್ಭದಲ್ಲಿ ಇವರು ಈ ತರ ಮಾಡ್ಬಿಟ್ರು ಅವರು ಕಾರ್ಖಾನೆಗೆ ಹಿಂದೆ ಏನಾಗಿದೆ ಅಂದ್ರೆ ಇವರು ರೈತರ ಕಪ್ಪುಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಂದ ಕಬ್ಬನ್ನ ಇವರು ತರಿಸ್ಬಿಟ್ಟು ಸರ್ಕಾರ ಆ ಕಪ್ಪು ಇವತ್ತು ರೈತರ ಕಪ್ಪು ಈ ಭಾಗದಲ್ಲಿ ಉಳ್ಕೊಂಡ್ರದ್ರಿಂದ ಆ ಕಪ್ಪನ್ನ ಹರಿಸೋಕ್ಕೋಸ್ಕರವಾಗಿ ಇವರು ಮಂಡ್ಯ ಇಲ್ಲಿಂದ ನಮ್ಮ ತಮಿಳುನಾಡು ಡಿಸ್ಟ್ರಿಕ್ ರಾಜ್ಯದಿಂದ ಅವರು ಕಾರ್ಮಿಕರನ್ನ ತಗೊಂಡ್ಬಂದಿದ್ದಾರೆ. ಈಗ ರೈತರಿಗೆ ಲಾಭ ಇಲ್ಲ ಇದರಿಂದ ರೈತರ ಕಪ್ಪುಗಳನ್ನ ಒಣಗಿ ಹಾಗೋಗಿದೆ ಈ ಸಂದರ್ಭದಲ್ಲಿ. ಇಲ್ಲೇನಪ್ಪ ಅವ್ರು ಕೊರೋನಾ ತಗೊಂಡ್ ಆಡ್ಸೋದಕ್ಕೊಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಅಷ್ಟೇ ಅವ್ರು ಇಲ್ಲಿಗೆ. ಅದಕ್ಕೆ ನಾವು ಜಿಲ್ಲಾಡಳಿತವನ್ನ ನಾಳೆ ಏನೇ ಸಮಸ್ಯೆ ಆದ್ರೂ ನೇರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನೇರ. ಹೌದು ಮೇಡಮ್, ಕೃಷಿಗೆ ಸ್ಟಾರ್ಟ್ ಆಗಿದೆ ಮೇಡಮ್, ನೆನ್ನೆಯಿಂದ ಕೃಷಿಗೆ ಸ್ಟಾರ್ಟ್ ಆಗಿದೆ, ಕಬ್ಬು ಬರ್ತಾ ಇದೆ. ಈಗ ಆಲ್ರೆಡಿ ಕಬ್ಬು ಬರೋದ್ರ ಬಗ್ಗೆ ಎಲ್ಲ ನಾವು ಅದನ್ನ ಮಾಹಿತಿಗಳೆಲ್ಲ ಕೊಟ್ಟಿದೀವಿ ತಮ್ಮ ಮಾಧ್ಯಮಗಳಿಗೆ. ಅದರಿಂದ ಈಗ ಇದು ಮುಂದೆ ಕೊರೋನಾ ಮಾತಾಡಿದ್ರಿ, ಬೇರೆ ಇತರೆ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ? ತಾಲೂಕು ದಂಡಾಧಿಕಾರಿ ಗಮನಕ್ಕೆ ತಂದಿದೀವಿ, ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಕೈ ಮೀರ್ಕೊಂಡಂತ ಪರಿಸ್ಥಿತಿನಲ್ಲಿ ಯಾರು ಏನು ಮಾಡಕ್ ಆಗೋದಿಲ್ಲ. ಅದನ್ನ ಆಗ ತಲದಂಡಾಗಿರ್ತಕ್ಕಂಥವ್ರು ಈ ಭಾಗದ ರೈತರುಗಳು, ನಮಗೆ ಮತ್ತು ಕಾರ್ಖಾನೆಗೆ ಸುಮಾರು 100 ಅಡಿ ಅಂತರದಲ್ಲಿ ಇರ್ತಕ್ಕಂಥದ್ದು ಗ್ರಾಮಕ್ಕೆ ಹತ್ತಿರದಲ್ಲಿ ಕಾರ್ಖಾನೆ, ಮತ್ತೆ ನಮ್ಮ ಸ್ಥಳೀಯ ಕಾರ್ಮಿಕರುಗಳು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿಂದ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ಹೋಗ್ತಾರೆ ಬರ್ತಾರೆ, ಮತ್ತೆ ಅಲ್ಲಿ ಸ್ಲೀಪರ್ಸ್ಗಳು ಇತರ ದಿನಗೂಲಿ ನೌಕರರುಗಳೆಲ್ಲ ಸುದಾ ಗ್ರಾಮದಿಂದ ಹೋಗ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಕೊರೋನಾ ಹರಡಿದ್ರೆ ಯಾರು ಹೊಣೆಗಾರರು ಅದಕ್ಕೆ? ಈಗ ಜಿಲ್ಲಾಡಳಿತ ನೇರ ಜವಾಬ್ದಾರಿ ತಗೋಬೇಕು, ಮತ್ತೆ ನಷ್ಟಗಳು ಮತ್ತೆ ಆಗ್ತಕ್ಕಂಥ ಪ್ರಾಣಿಗಳಿಗೆ ನೇರ ಹೊಣೆಗಾರರಾಗ್ತಾರೆ ಅನ್ನೋದನ್ನ ನಾವು ನೇರ ಆರೋಪ ಮಾಡಿದ್ವಿ ಜಿಲ್ಲಾಡಳಿತದ ಮೇಲೆ, ಕಾರ್ಖಾನೆ ಮೇಲೆ. ಓಕೆ, ನಂಜುಂಡಸ್ವಾಮಿ ಅವರೇ, ನಾವು ಕೂಡ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಅವ್ರು ಈಗ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.